ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಥರ್ಸ್ಡೇ, ಮಾಡ್ತಾ ಇದ್ದೀನಿ ನಾಳೆ ಪೂಜೆ ಆಗಿದ್ದು. ನಾನು ತುಂಬ ವಿಡಿಯೋಸ್ನ ಮಾಡಿಲ್ಲ, ಅದಕ್ಕೆ ಮುಂಚೆ ವಿಡಿಯೋಸ್ ಮಾಡಿ ಇದೆಲ್ಲ ಕೂಡ ಇತ್ತು. ಸೊ ಅದನ್ನೇ ವಿಡಿಯೋಸ್ ಆಗ್ತಾ ಇದೆ. ಥರ್ಸ್ಡೇ ಆದಮೇಲೆ ಲಾಸ್ಟ್ ಸಂಡೇ ಅನ್ಸುತ್ತೆ ನಾನು ವಿಡಿಯೋ ಶೂಟ್ ಮಾಡಿರೋವಂಥದ್ದು. ಸೊ ಇವತ್ತು ಮತ್ತೆ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ, ಆರಾಮಾಗಿ ವಿಡಿಯೋಸ್ ಇತ್ತು, ಕ್ಲೀನಿಂಗ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ರ, ಅದನ್ನೇ ಒಂದೊಂದಾಗಿ ಒಂದೊಂದಾಗಿ ವಿಡಿಯೋಸ್ನ ಹಾಕ್ತಾ ಇದ್ದೀನಿ. ಸೊ ಇವತ್ತು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಬನ್ನಿ, ಇವತ್ತು ಗೋಬಿ ಮಾಡ ಅಂತಂದ್ಬಿಟ್ಟು ನೋಡ್ಬೋದು. ಹೂಕೋಸ್ ನ ಕಲಿಸಿದ್ರು ಊರಿಂದ. ಸೊ ನಮ್ಮ ಚಿಕ್ಕ ಮಾವ, ಸೊ ನಮ್ಮ ರಿಲೇಟಿವ್ ರಮ್ಯಾನ ಅವ್ರಿದ್ದೀರ, ಸೊ ಅವ್ರದ್ದು ಅವ್ರ ತೋಟದ್ದಿದ್ರು. ಸೊ ಕಲಿಸಿದ್ರು. ಸೊ ಗೋಬಿ ಅಥವಾ ಮಗ ಗೋಬಿ ಮಾಡುವಂಥದ್ದ, ನಾನು ಗೋಬಿ 65 ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅನ್ಸರಿ ಗೋಬಿ ಕಬಾಬ್ನ ಮಾಡ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅಥವಾ ಈಸಿನೂ ಆಗುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ನೋಡೋಣ, ಟ್ರೈ ಮಾಡೋಣ ಯಾವ ರೀತಿ ಬರುತ್ತೆ ಏನು ಅಂತ ಅಂದ್ಬಿಟ್ಟು. ಏನು ಮಾಡ್ತೀನಿ ಇನ್ನೂ ಕ್ಲಾರಿಟಿ ಇಲ್ಲ, ನನ್ನ ಮಗನ ಕೇಳಬೇಕು. 65 ಮಾಡೋದ ಅಥವಾ ಕಬಾಬ್ ಮಾಡೋದಂತ. ಗೋಬಿ ಮಂಚೂರಿ ಮಾಡಲ್ಲ, ಗೋಬಿ 65 ಅಥವಾ ಕಬಾಬ್, ಗೋಬಿ ಕಬಾಬ್ನ ಮಾಡ್ತೀನಿ. ನೋಡೋಣ ಏನು ಮಾಡ್ತೀನಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸರಿನಾ? ಸೊ ಕೆಲಸ ಏನಿಲ್ಲ, ಸೊ ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತಿದ್ದೆ. ಈಗ ಪಾತ್ರೆಗಳೆಲ್ಲ ತೊಳೆಯೋದಿದೆ, ಸ್ವಲ್ಪ ಪಾತ್ರೆ ಇದೆ. ಸೊ ಪಾತ್ರೆ ತೊಳೆದಿರೋದನ್ನ ಎತ್ತಿಡಬೇಕು, ಇದು ನನ್ನ ಕೆಲಸ ಈಗ. ಮತ್ತು ಕುಂಬಳಕಾಯಿನ ಕಟ್ ಮಾಡಿ ಇಡೋಣ ಅಂತ ಅಂದ್ಬಿಟ್ಟು, ಬೆಳಗ್ಗೆ ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಕುಂಬಳಕಾಯಿಗೆ. ಇವತ್ತು ತರಕಾರಿ ತೊಗೊಳಕ್ಕೆ ಅಂತ ಹೋದೆ. ತರಕಾರಿ ಅಂದರೆ ಕರ್ಬೇವಿನ ಸೊಪ್ಪು ಖಾಲಿಯಾಗಿತ್ತು, ಕರ್ಬೇವಿನ ಸೊಪ್ಪು ಪುದೀನ ತೊಗೊಳ್ಳೋಣ ಅಂತ ಹೋದೆ. ಕುಂಬಳಕಾಯಿ ನೋಡಿದೆ, ತೊಗೊಂಡು ಬಂದೆ. ಸೊ ಮಾಡೋಣ ಬೆಳಿಗ್ಗೆಗೆ ಅಂತಂದ್ಬಿಟ್ಟು, ಅದನ್ನ ಇವಾಗಲೇ ಕಟ್ ಮಾಡಿ ಇಟ್ಟರೆ ಬೆಳಿಗ್ಗೆ ಈಸಿ ಆಗುತ್ತೆ ಅಂತಂದ್ಬಿಟ್ಟು ಬನ್ನಿ. ಇವಾಗ ಗೋಬಿ ಮಾಡೋದ ಏನು ಅಂತ ಕೇಳ್ಕೊಂಡು ಬರ್ತೀನಿ ಮಗನ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಇನ್ನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಸ್ವಲ್ಪ ಅದೆಷ್ಟಾದ್ರೆ ಲೈಕ್ ಮಾಡಿ, ಒಂಚೂರು ಯೂಸ್ಫುಲ್ ಆಯಿತು ಅಂತ ಅಂದ್ರೂ ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ, ಯಾವ ರೀತಿ ವಿಡಿಯೋಸ್ ಬೇಕು ಏನು ಅನ್ನೋದ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಈಗ ಗೋಬಿ ಕಬಾಬ್ ಮಾಡೋಣ ಅಂತ ಅನ್ಕೊಂಡಿರೋದು. ಗೋಬಿ ತೇಜು ಅವ್ರದ್ದು ಕಬಾಬ್ ಪೌಡರ್ನ ಹಾಕ್ಬಿಟ್ಟು ಕಬಾಬ್ ಮಾಡೋಣ. ಸೊ ಮಗನಿಗೆ ಗೋಬಿ ಮಂಚೂರಿನೇ ಬೇಕು ಅಂತ ನೋಡೋಣ, ಚೆನ್ನಾಗಿದೆ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳಿದ್ರು. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಏನು ಅಂತ ಅಂದ್ಬಿಟ್ಟು. ಸೊ ಕಬಾಬ್ ಮಾಡಬೇಕು ಅಂತ ಅಂದರೆ, ಗೋಬಿನ ನಾವು ಏನೇ ರೆಸಿಪಿ ಮಾಡಬೇಕು ಅಂದರೂ ಕೂಡ ಕುದಿತಾ ಇರೋವಂತಹ ಬಿಸಿ ನೀರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಬೆರೆಸಿ ಆಮೇಲೆ ಗೋಬಿನ ಯೂಸ್ ಮಾಡಬೇಕು ಅಲ್ವಾ. ಇವಾಗ ಬಿಸಿ ನೀರಿಗೆ ಕಾಯಿಸ್ಕೊತಾ ಇದ್ದೀನಿ. ಕುದಿರಿ, ಅದಕ್ಕೆ ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಏನು ಹಾಕೋದಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಆ್ಯಡ್ ಮಾಡ್ತೀನಿ. ಆ್ಯಕ್ಚುಲಿ ಕಬಾಬ್ಗೆ ಎಗ್ಗೆಲ್ಲ ಹಾಕ್ಬೇಕಲ್ಲ. ಸೊ ನಾವು ನಾನ್ ವೆಜ್ ತಿನ್ನಂಗಿಲ್ಲ 48 ಡೇಸು. ಸೊ ನೆಕ್ಸ್ಟ್ ಜಾನ್ ಬಿಟ್ಟು ಫೆಬ್ರವರಿಗೆ ಅನ್ಕೋತೀನಿ ನಾವು ಚಿಕನ್ ತಿನ್ನೋದು. ಇಸೋ ಗೊತ್ತಿಲ್ಲ ನನ್ನ ಮಗ ಹೇಗಿರ್ತಾನೆ ಅಂತ, ಅವನಿಗೆ ಫೀಲಿಂಗು ಕೇಳಿ ಗೊತ್ತಲ್ಲ. ಮಮ್ಮಿ ಪ್ಲೀಸ್, ಮಮ್ಮಿ ಪ್ಲೀಸ್, ಮಮ್ಮಿ ಅನ್ನೋ ಥರ ಆಗ್ಬಿಟ್ಟಿದೆ ಅವ್ರಿಗೆ ಪಾಪ. ಸೊ ಈಗ ಇದಕ್ಕೆ ಕಲಿಸ್ಕೊತೀನಿ. ಸೊ ಅದೆಲ್ಲ ಆಗೋಷ್ಟರಲ್ಲಿ ನಾವಿದ್ದ ಕಲ್ಸ್ಕೊಂಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದೆ, ಸೊ ಅಮ್ಮ ಮನೆ ಮಾಡಿದ್ರು. ಸೊ ಅಥವಾ ಹಾಗೆ ಅಮ್ಮ ಇದ್ರು, ತಾಜಾ ಬಂದರು, ಮಂಗಳವಾರ ತನಕ ಇದ್ರು. ಸೊ ಮಂಗಳವಾರನೇ ಅಮ್ಮ ಹೋಗಿದ್ದು, ನನಗೆ ಸ್ವಲ್ಪ ಸುಸ್ತಾಗಿತ್ತು. ಸೊ ಅದಕ್ಕೆ ಅಮ್ಮನೂ ಇದ್ರು. ಸಂಡೇ ತನಕ ದೇವ್ರನ್ನ ತೆಗೆದ್ರು ಸಂಡೆ. ಸೊ ಇದಮ್ಮ ದೇವ್ರನ್ನ ತೆಗೆಯೋ ತನಕ ಅಂತ ಹೇಳಿದ್ದೆ. ಆಮೇಲೆ ಕೆಲಸ ಇರುತ್ತೆ ಅಲ್ವಾ, ಇದ್ರು ಅಮ್ಮ ಕೂಡ. ಸೊ ಅಪ್ಪ ಕೂಡ ಇದ್ರು. ಮಂಗಳವಾರ ಹೋದ್ರು, ಮಂಡೇ ಹೋಗ್ತೀನಿ ಅಂತ ಹೇಳಿದ್ರು. ಮಂಡೇ ನನಗೆ ಸ್ವಲ್ಪ ಕೆಲಸ ಇತ್ತು, ಸೊ ಅದಕ್ಕೆ ಮಂಗಳವಾರ ಹೋದ್ರು ಅಮ್ಮ. ಬಟ್ ಯಾವುದೇ ರೀತಿ ವಿಡಿಯೋಸ್ ಏನು ಮಾಡಲಿಲ್ಲ, ನಾನು ಸ್ವಲ್ಪ ಹೇಳಿದೆ ಅಲ್ಲ ಆರಾಮಾಗಿದ್ದೆ. ಸೊ ಅದಕ್ಕೋಸ್ಕರ ಮಂಗಳವಾರ ತನಕ ಯಾವುದು ವಿಡಿಯೋಸ್ ಮಾಡೇ ಇಲ್ಲ. ಒಂದು ವಿಡಿಯೋ ಏನೋ ಮಾಡಿದ್ದೀನಿ ಅಷ್ಟೇ, ಅಮ್ಮ ಅವ್ರು ಇದ್ದಾಗ ಒಂದೆರಡು ವಿಡಿಯೋ ಏನೋ ಮಾಡ್ಕೊಂಡಿದ್ದೀನಿ ಅಷ್ಟೇ, ಅದು ಕೂಡ ಶೇರ್ ಮಾಡ್ತೀನಿ. ಸೊ ಆಲ್ರೆಡಿ ಅದೆಲ್ಲ ಶೇರ್ ಆದಮೇಲೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು. ಸೊ ಅದೆಲ್ಲ ಬಂದಿರತ್ತೆ, ನೋಡಿರ್ತೀರ ನೀವು ಕೂಡ. ಹಾಗೆ ಈಗ ಅದೆಲ್ಲ ಆಗ್ತದೆ, ಇದನ್ನು ಮಾಡ್ಕೊಬಿಡೋಣ ಬನ್ನಿ.
ಶುಂಠಿ ಬೆಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಎಷ್ಟು ತೊಗೊಂತೀರಾ ಅದಕ್ಕೆ ಕ್ವಾಂಟಿಟಿ ನೋಡಿಕೊಂಡು ಶುಂಠಿ ಬೆಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಒಂದು ಕಬಾಬ್ ಪೌಡರ್ ಪೂರ್ತಿ ಕಬಾಬ್ ಪೌಡರ್ನ ತಗೋತಾ ಇದ್ದೀನಿ. ಸ್ವಲ್ಪ ಈ ಸ್ವಲ್ಪ ನೀರು ಹಾಕೊಂಡಿದ್ದೀನಿ, ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ಇದು ತುಂಬ ಈಸಿ, ತುಂಬ ಜನ ಗೊತ್ತಿರುತ್ತೆ, ಬಟ್ ನಾನು ಒಂದ್ಸರಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ. ನಾನು ಹಾಲು ಕಬಾಬ್ ಮಾಡಿದ್ದೀನಿ, ಬಟ್ ಗೋಬಿನ ಹಾಕಿ ಗೋಬಿ ಮಂಚೂರಿ ಮಾಡಿದ್ದೀನಿ ತುಂಬ ಸರಿ. ಗೋಬಿ 65ನ ಮಾಡಿದ್ದೀನಿ. ಗೋಬಿ 65 ಅಥವಾ ಗೋಬಿ ಮಂಚೂರಿದು ರೆಡಿ ಪ್ಯಾಕೆಟ್ ಸಿಗುತ್ತೆ, ಅದನ್ನು ಕೂಡ ಇದೇ ರೀತಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಗೋಬಿ ಮಂಚೂರಿ ಮಾಡೋದು ತುಂಬ ಈಸಿನೇ, ಅದನ್ನು ತಿಂದಿದ್ದೀವಲ್ಲ ಜಸ್ಟ್ ಇದೊಂದ್ಸರಿ ಟೇಸ್ಟ್ ಮಾಡೋಣ, ಕಬಾಬ್ ತಿಂದಿದ್ದು ಫೀಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಈ ರೀತಿ ಕಲಿಸ್ಕೊಂಡಿದ್ದೀನಿ, ಇದು ನೀರು ಕುದಿತಾ ಇದೆ, ಸೊ ಇದಕ್ಕೆ ಆ್ಯಡ್ ಮಾಡ್ಕೊಡೋಣ ಗೋಬಿನ. ಇದಕ್ಕೆ ರೀಸನ್ ಏನಪ್ಪ ಅಂತಂದರೆ ಇದರಲ್ಲಿರುವಂಥ ಹುಳ ಸಾಯುತ್ತೆ ಅಂತ ಅಂದ್ಬಿಟ್ಟು ತುಂಬ ಫೋಕಸ್ ಮಾಡಿ ಹುಡುಕಿ ಹುಡುಕಿ ಕ್ಲೀನ್ ಮಾಡಿದ್ದೀನಿ, ಏನು ಹುಳ ಇದಿಲ್ಲ. ಈ ಒಂದು ಇದರೊಳಗಡೆ ಒಂದು 40% ಬೆಂದ್ಬಿಡ್ಲಿ, ಆಮೇಲೆ ತೆಗಿಯೋಣ. ಅಷ್ಟರಲ್ಲಿ ನನ್ನ ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೋತೀನಿ, ಆಮೇಲೆ ಮಾಡ್ತೀನಿ. ಹಾಗೆ ಇನ್ನೊಂದು ವಿಷಯದ ಬಗ್ಗೆ ಹೇಳಬೇಕಿತ್ತು, ತುಂಬ ಜನ ಹೋಮ್ ಚೂರ್ ಮಾಡಿ ಮಾಡಿ ಅಂತ ಕೇಳ್ತಾ ಇರೋ, ಆದಷ್ಟು ಬೇಗ ಮಾಡ್ತೀನಿ. ಹಾಗೆ ಇನ್ನೊಬ್ಬರು ಪ್ರಕಾಶ್ ಅಂತ ಇರಬೇಕು, ಅವರು ಕೂಡ ಕಮೆಂಟ್ ಮಾಡಿ ಕೇಳಿದರು ನಿಮ್ಮ ಮನೆ ಸೈಜ್ ಎಷ್ಟಿದೆ, ಯಾವ್ಯಾವ ಗೋಡೆ ಎಷ್ಟು ಬಿಲ್ಡ್ ಆಗಿದೆ ಏನು, ಎಲ್ಲದನ್ನು ಡೀಟೇಲ್ ಆಗಿ ತಿಳಿಸ್ಕೊಡಿ. ಸೊ ನನಗೆ ಅವರು ಕೂಡ ಮನೆಯನ್ನು ಕಟ್ತಿದ್ದಾರೆ ಅಂತ ಅನ್ಕೋತೀನಿ, ಸೊ ನಮಗೆ ಹೆಲ್ಪ್ ಆಗುತ್ತೆ ಅಂತ ಓಕೆ ಆಯಿತು ಮಾಡ್ತೀನಿ ಅಂತ ಹೇಳಿದೆ. ಅವ್ರು ನಿಮ್ಮ ಹೇಳೋದಕ್ಕೆ ಕಾಯ್ತಾ ಇರ್ತೀನಿ ನಿಮ್ಮ ಮನೆ ಬಗ್ಗೆ ಅಂತ, ಅಂದರೆ ಏನು ಮೆಷರ್ಮೆಂಟ್ ಇದೆ ಅಂತ ಕೂಡ ಕಮೆಂಟ್ ಮಾಡಿ ಕೇಳಿದರು. ಸೊ ನಿನ್ನೆ ವೀಡಿಯೋಗೆ ಅವರು ಕಮೆಂಟ್ ಮಾಡಿ ಕೇಳಿದ್ದು, ಸೊ ಅದಕ್ಕೆ ನಾನು ಇದೇ ವೀಡಿಯೋಗೆ ರಿಪ್ಲೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರುವಂಥದ್ದು. ನಮ್ಮ ಮನೆ ಸೈಜ್ ಬಂದು 2400 ಇದೆ, 2400 ಸ್ಕ್ವೇರ್ ಫೀಟ್ ಇರುವಂಥದ್ದು. ಸೊ ಪೂರ್ತಿಯಾಗಿ ಬಾಲ್ಕನಿ ಇರ್ಬೋದು, ಮುಂದೆ ಇರುವಂಥ ಪ್ಯಾಸೇಜ್ ಇರ್ಬೋದು, ಎಲ್ಲದನ್ನು ಸೇರಿ 2400 ಸ್ಕ್ವೇರ್ ಫೀಟ್ ಇರುವಂಥದ್ದು. ಬಟ್ ಇಡೀ ಡೀಟೇಲ್ ಆಗಿ ನಿಮಗೆ ಬೇಕು ಅಂದರೆ ನನಗೆ ಪ್ಲ್ಯಾನ್ ಬೇಕು. ಸೊ ಪ್ಲ್ಯಾನು ನೋಡಿದೆ ನಾನು, ಸಿಗಲಿಲ್ಲ. ಸೊ ಹಸ್ಬೆಂಡ್ಗೆ ಹೇಳಿದ್ದೀನಿ, ಸೊ ಅವ್ರ ಹತ್ರ ಇದ್ದರೆ ಪ್ಲ್ಯಾನ್ನ ನೀಟಾಗಿ ಡೀಟೇಲ್ ಆಗಿ ಅಡುಗೆ ಮನೆ ಎಷ್ಟಿದೆ, ಹಾಲು ಎಷ್ಟಿದೆ, ರೂಮ್ ಎಷ್ಟಿದೆ, ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ ಒಂದು ವೀಡಿಯೋಲಿ. ಸೊ ಸ್ವಲ್ಪ ಟೈಮ್ ಬೇಕಾಗುತ್ತೆ ನನಗೆ, ನಂಗೆ ಆ ಪ್ಲ್ಯಾನ್ ಎಲ್ಲಿದೆ ಅಂತ ಹುಡುಕಬೇಕು. ಸೊ ಮನೇಲಿ ಎಲ್ಲೂ ಇಲ್ಲ, ಸೊ ಅಂಗಡಿಯಲ್ಲಿ ಎಲ್ಲಾದರೂ ಇಟ್ಟಿದ್ದೀರಾ ನೋಡಿ ಅಂತ ಹೇಳಿದ್ದೀನಿ ಹಸ್ಬೆಂಡ್ಗೆ. ಸೊ ಆ ಪ್ಲ್ಯಾನ್ ಸಿಕ್ಕಿದ ತಕ್ಷಣ ನಿಮಗೆ ಪ್ರತಿಯೊಂದು ಮಾಹಿತಿನೂ ಕೂಡ ಕೊಡ್ತೀನಿ. ಸೊ 2400 ಸ್ಕ್ವೇರ್ ಫೀಟಲ್ಲಿ ನಮ್ಮ ಮನೆ ಬಿಲ್ಡ್ ಆಗಿರುವಂಥದ್ದು, ಇದೊಂದು ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ. ಸೊ ನಮ್ಮದು ಏನಂತಂದರೆ, ನೀವು ಯಾವ್ಯಾವ ಗೋಡೆ ಎಷ್ಟೆಷ್ಟು ಬಿಲ್ಡ್ ಆಗಿದೆ ಅಂತ ಕೂಡ ಕೇಳಿದ್ದೀರಾ. ನಮಗೆ ಗೋಡೆಗಳು ಬಿಲ್ಡ್ ಆಗಿರೋದಕ್ಕಿಂತ ವುಡ್ ವರ್ಕ್ ಜಾಸ್ತಿ ಇದೆ ನಮ್ಮ ಮನೇಲಿ. ಸೊ ಹೇಳ್ತೀನಿ ನಿಮಗೆ ನನ್ನ ಲಿವಿಂಗ್ ಹಾಲ್ ನಾವು ಏನು ಡಿವಿಷನ್ ತೊಗೊಂಡಿದ್ದೀವಿ ಅಥವಾ ಡಿವೈಡ್ ಮಾಡಿದ್ದೀವಿ. ಸೊ ಅದಕ್ಕೆಲ್ಲ ಎಷ್ಟು ಯಾವ್ಯಾವ ಮೆಷರ್ಮೆಂಟ್ಗೆ ತೊಗೊಂಡಿದ್ದೀವಿ, ಅದಕ್ಕೆ ಕಿಚನ್ ಎಷ್ಟು ಮೆಷರ್ಮೆಂಟ್ ಇದೆ, ಎಲ್ಲದನ್ನು ಕೂಡ ನಿಮಗೆ ಈ ವೀಕಲ್ಲೇ ನಿಮಗೆ ಅದನ್ನ ಆನ್ಸರ್ ಮಾಡ್ತೀನಿ, ನೋಡೋಣ. ಸೊ ಆದಷ್ಟು ಬೇಗ ಮಾಡ್ತೀನಿ. ನನ್ನ ಹತ್ರ ಆ ಪ್ಲ್ಯಾನ್ದು ಸ್ಲಿಪ್ ಇದ್ದಿದೆ, ಸೊ ನಾನು ಆಗಲೇ ಹೇಳ್ತಿದ್ದೆ, ಅದು PDF ಇತ್ತು. ಸೊ ಫೋನ್ ಏನೋ ಪ್ರಾಬ್ಲಮ್ ಆದಾಗ PDF ಹೊರಟೋಗಿದೆ. ಸೊ ಇಂಜಿನಿಯರ್ ಕಳಿಸಿದಂಥ PDF, ಬಟ್ ಆ ಪ್ಲ್ಯಾನ್ದು ಏನು ಜೆರಾಕ್ಸ್ ಇರುತ್ತಲ್ಲ, ಸೊ ಅದಿದೆ. ಸೊ ಅದನ್ನು ನೋಡಿಬಿಟ್ಟು ಅದು ಸಿಕ್ಕಿದಾಗ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ತುಂಬ ಜನ ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದೀರಾ, ತುಂಬ ಜನ ಮನೆ ಕಟ್ತಾ ಇರೋವಂಥವ್ರು ನನ್ನನ್ನು ಕೇಳ್ತಾ ಇದ್ದಾರೆ, ಸೊ ಅವ್ರಿಗೆಲ್ಲ ಹೆಲ್ಪ್ ಆಗ್ಬೋದು ಅಂದ್ಕೋತೀನಿ. ಸೊ ಅದನ್ನು ಕೂಡ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಸೊ ಈಗ ಗೋಬಿ ಏನು ನೀರಲ್ಲಿ ಹಾಕಿ ಕುದಿಸಿದ್ದೆಲ್ಲ, ನಾನು ಆಲ್ಮೋಸ್ಟ್ ಒಂದು 40% ಅಷ್ಟು ಅದರಲ್ಲೇ ಬೇಯಿಸ್ಕೊಬಿಡ್ತೀನಿ. ಸೊ ಬೇಯಿಸ್ಕೊಂಡಿದ್ದಾದಮೇಲೆ ಈ ರೀತಿ ಒಂದು ಜಾಲ್ರ ಅಥವಾ ಏನು ಯೂಸ್ ಮಾಡ್ತೀವಲ್ಲ ಅಂಥದ್ರೊಳಗಡೆ ಎತ್ಕೊಂಡು ಒಂದು ನೀರು ಸೋರು ಅಂತ ಬಟ್ಲಿಗೆ ಹಾಕೋತಾ ಇದ್ದೀನಿ ಗೋಬಿನೆಲ್ಲನೂ ಕೂಡ.
ಈ ರೀತಿ ನೀಟಾಗಿ ಎತ್ಕೋಬೇಕಾಗುತ್ತೆ. ಹಾಗೆ ನೋಡ್ತಾ ಇದ್ದೀನಿ ನಾನು, ಯಾವ್ದಾದ್ರು ಹುಳ ಏನಾದರೂ ಆಚೆ ಬಂದಿದೆಯಾ ಏನು ಹೆಂಗೆ ಅಂತ ಅಂದ್ಬಿಟ್ಟು ಏನು ಕೂಡ ಇಲ್ಲ. ಸೊ ಗೋಬಿ ಮಾಡುವಾಗ ಇದೊಂದು ಭಯ, ನಾನು ಗೋಬಿ ಮಂಚೂರಿ ಆಚೆ ತಿಂದು ಎಷ್ಟು ದಿವಸ ಆಗ್ಬಿಡಿದೆ ಗೊತ್ತಾ, ಗೋಬಿ ಕ್ಲೀನ್ ಮಾಡಿರ್ತಾರೋ ಇಲ್ವೋ ಹೆಂಗಿರ್ತೋ ಏನೋ ಅಂತ ಅಂದ್ಬಿಟ್ಟು ಬೈಕೆ ಅರ್ಧ. ನಾನು ತಿನ್ನಕ್ಕೆ ಹೋಗಲ್ಲ ಔಟ್ ಸೈಡು, ಸರಿ ಮಶ್ರೂಮು ಇಲ್ಲ ಪನ್ನೀರ್ ಇದೇನೇ ತಿನ್ಕೊಂಡು ಇದ್ಬಿಡ್ತೀವಿ. ಸೊ ಆ ಥರ ಈಗ ನಾನು ಏನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಗೋಬಿ ಮಾಡೋದಕ್ಕೆ ಅಂತಂದ್ಬಿಟ್ಟು, ಅಂದರೆ ಕಬಾಬ್ ಪೌಡರು ತೇಜು ಹೊರ್ದು ಒಂದು ಪ್ಯಾಕೆಟ್ ಕಬಾಬ್ ಪೌಡರು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ನೀರು, ಒಂದೇ ಒಂದು 2-3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಲ್ಲ. ಸೊ ಅದಕ್ಕೆ ಗೋಬಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ನೀರು ಉದುರಿಸ್ಕೋಬೇಕಷ್ಟೇ, ನೀರು ಹಾಕಬಾರ್ದು, ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀರ ಅಂದರೆ ಅದು ಸಾಕಾಗುತ್ತೆ, ಇಲ್ಲ ಮೊಟ್ಟೆ ಹಾಕ್ತಾರೆ. ಸೊ ಮೊಟ್ಟೆ ಹಾಕಿಲ್ಲ ನಾನು, ಇಲ್ಲಿ ಕಾರ್ನ್ ಫ್ಲೋರ್ನ ಹಾಕೋತಾ ಇದ್ದೀನಿ. ಇಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ನಾನು ಹಾಕೋತಾ ಇದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಒಂದು 2 ಪ್ಲೇಟ್ಗಾಗುವಷ್ಟು ಗೋಬಿನ ಇಲ್ಲಿ ಮಾಡ್ತಾ ಇರೋವಂಥದ್ದು. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಮೈದಾನ ಕೂಡ ತೊಗೊಂಡಿದ್ದೀನಿ. 2-3 ಟೇಬಲ್ ಸ್ಪೂನಷ್ಟು ಮೈದಾನ ತೊಗೋಬೋದು. 3 ಟೇಬಲ್ ಸ್ಪೂನ್ ಮೈದಾ, 4 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರು, ಹಾಗೆ ಸ್ವಲ್ಪ ಖಾರನ ಹಾಕೋತಾ ಇದ್ದೀನಿ. ಕಬಾಬ್ ಪೌಡರಲ್ಲಿ ಖಾರ ಇರುತ್ತೆ, ಇನ್ನು ಸ್ವಲ್ಪ ಖಾರ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸ್ತು. ಸೊ ಅದಕ್ಕೆ ಖಾರದ ಪುಡಿನ ಕೂಡ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿ. ಉಪ್ಪನ್ನ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಕಬಾಬ್ ಪೌಡರಲ್ಲಿ ಉಪ್ಪು ಜಾಸ್ತಿ ಇರುತ್ತೆ. ಸೊ ಆಮೇಲೆ ಮತ್ತೆ ಏನಾದರೂ ನೀವು ಉಪ್ಪು ಹಾಕಿದ್ರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಉಪ್ಪನ್ನ ಹಾಕೋಕ್ಕೆ ಹೋಗ್ಬಿಡಿ, ಟೇಸ್ಟ್ ನೋಡಿಕೊಂಡು ಬೇಕಂದರೆ ಆಮೇಲೆ ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಆದರೆ ಏನೂ ಮಾಡೋಕ್ಕಾಗಲ್ಲ, ಕಡಿಮೆ ಆದರೆ ಅಟ್ಲೀಸ್ಟ್ ಏನಾದರೂ ಮಾಡ್ಕೋಬೋದು. ನೋಡಿ ಈ ಥರ ಇದೆ, ಫುಲ್ಲು ಕೋಟಿಂಗ್ ಆಗಬೇಕಂತ ಇಲ್ಲ, ಈಗ ಬೋಂಡಾಗಳಿಗೆಲ್ಲ ಆಗುತ್ತಲ್ಲ ಕೋಟಿಂಗ್, ಆ ಥರ ಎಲ್ಲ ಆದರೆ ಅಷ್ಟು ಚೆನ್ನಾಗಿರಲ್ಲ. ಈ ರೀತಿ ಗೋಬಿ ಕಾಣಿಸ್ತಾ ಇರಬೇಕು, ಇದನ್ನು ನಾವು ಎಣ್ಣೆಲಿ ಹಾಕಿದಾಗ ಕರೆಕ್ಟಾಗಿ ಕೋಟಿಂಗ್ ಇಟ್ಕೊಳ್ಳುತ್ತೆ. ಸೊ ಅದನ್ನು ಒಂದು 10 ನಿಮಿಷ 15 ನಿಮಿಷ ನೆನ್ಕೊಳ್ಳಿ, ಆಮೇಲೆ ಮಾಡ್ಕೊಳ್ಳೋಣ. ಸೊ ನಾನು ಅದನ್ನು ಕಲಸಿ ಇಟ್ಟಿದ್ದೀನಿ, ಸೊ ಹಸ್ಬೆಂಡ್ ಬರಲಿ ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಎಲ್ಲ ಮಾಡ್ಕೋತಾ ಇದ್ದೆ. ಹಸ್ಬೆಂಡೇ ಬಂದರು ಆ್ಯಕ್ಚುಲಾಗಿ. ಸೊ ಅದು ಸ್ವಲ್ಪ ನೆನ್ಕೊಳ್ಳಿ, ಅಡುಗೆ ಬೇರೆ ಏನು ಮಾಡೋಷ್ಟಿಲ್ಲ, ಗೋಬಿ ಮತ್ತು ಮುದ್ದೆ ಮಾಡಬೇಕು. ಸೊ ಅದು ಅಂದ್ಬಿಟ್ಟು ನೆನೆಸಿ ಇಟ್ಟಿರೋವಂಥದ್ದು. ನೋಡಿದ್ರಲ್ಲ, ಹಸ್ಬೆಂಡ್ ಕೂಡ ಬಂದರು, ಹಾಲು ಕೂಡ ತೊಗೊಂಬಂದರು. ಸೊ ಈಗ ಅದನ್ನೆಲ್ಲ ಕೂಡ ಕಾಯಿಸುವಂಥದ್ದು. ಸ್ವಲ್ಪ ನೆನ್ಕೊಳ್ಳಿ, ಆಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಸ್ಬೆಂಡ್ ಸೊ ಸಾಂಬಾರ್ ಇದೆ, ಬಸ್ಸಾರು ಇದೆ. ಸೊ ಅದಕ್ಕೆ ಮುದ್ದೆ ಮಾಡುವಂಥದ್ದು, ರೈಸ್ ಸ್ವಲ್ಪ ಇದೆ. ಸೊ ಹಸಿ ಸಾಂಬಾರು ಮುದ್ದೆ ಮಾಡ್ತೀನಿ, ಇದೇ ಹಿಂದಿ ಆಗುತ್ತಲ್ಲ. ಇನ್ನೇನು ಕೆಲಸ, ಹಾಲು ಕಾಯಿಸ್ಬೇಕೀಗ. ಸೊ ಹಾಲು ಕಾಯಿಸ್ಬಿಟ್ಟು ಆಮೇಲೆ ಮುದ್ದೆ ಮಾಡಿಕೊಂಡು ಗೋಬಿ ಕಬಾಬ್ ಮಾಡ್ಕೊಳ್ಳೋವಂಥದ್ದು. ಸೊ ಇದೆಲ್ಲ ಕಟ್ ಮಾಡ್ಕೋಬೇಕು, ಬನ್ನಿ. ನಾನು ರಾತ್ರಿನ 1/2 ಲೀಟರ್ ಹಾಲು ಕಾಯಿಸಿ ಇಟ್ಬಿಡ್ತೀನಿ. 1 ಲೀಟರ್ ತರಿಸ್ತೀನಿ, ರಾತ್ರಿನ 1/2 ಲೀಟರ್ ಹಾಲು ಕಾಯಿಸ್ಬಿಡ್ತೀನಿ. ಬೆಳಗ್ಗೆನೆ ಯೂಸ್ ಮಾಡ್ತೀವಲ್ಲ 1/2 ಲೀಟರು. ಸೊ ಸ್ವಲ್ಪ ಕೆನೆ ಚೆನ್ನಾಗಾಗಿರುತ್ತೆ, ಕೆನೆನ ಬೆಣ್ಣೆ ಮಾಡೋಕ್ಕೆ ಯೂಸ್ ಮಾಡ್ಬೋದು ಅಂತಂದ್ಬಿಟ್ಟು ರಾತ್ರಿ ನಾನು ಕಾಯಿಸಿಟ್ಬಿಟ್ಟು ಆಮೇಲೆ ನಾವೆಲ್ಲ ಊಟ ಮಾಡಿ ಎಲ್ಲ ಮಾಡೋಷ್ಟಲ್ಲ ಅದು ತಣ್ಣಗಾಗುತ್ತೆ, ಫ್ರಿಜ್ಜಲ್ಲಿ ಇಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಆಮೇಲೆ ಹಾಲು ಕಾಯಿಸೋದ್ರಿಂದ ಹಾಲು ಕಾಯಿಸಿದಾಗ ಪಾತ್ರೆಗೆ ತಳ ಏನು ಅಂಟಿರುತ್ತಲ್ಲ, ಸೊ ಅದು ಅಂಟಲ್ಲ. ನೀವು ಡೈರೆಕ್ಟಾಗಿ ಹಾಲು ಹಾಕೋದಕ್ಕಿಂತ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಫಸ್ಟು ಆಮೇಲೆ ಹಾಲು ಹಾಕಿದ್ರೆ ಅದು ಹಾಲ್ದು ಪಾತ್ರೆ ತಳ ಅಂಟತ್ತಲ್ಲ, ಹಾಲು ಕಾಯಿಸಿದಾಗ ಆ ರೀತಿ ಅಂಟೋದಿಲ್ಲ. ತಳ ಅಂಟತ್ತೆ ಅಂದರೆ ಒಂಥರ ಹಾಲನ್ನ ಇಟ್ಕೊಂಡಂಗೆ ಆಗಿರುತ್ತೆ, ಸೊ ಅದೇನು ಆಗೋದಿಲ್ಲ. ಸೊ ಈ ರೀತಿ ಹಾಲನ್ನ ಕಾಯಿಸ್ತಾ ಇರೋವಂಥದ್ದು. ನಾನು ಸ್ವಲ್ಪ ನೀರು ಹಾಕೋತೀನಿ, ಜಾಸ್ತಿ ನೀರು ಹಾಕ್ಕೊಳ್ಳಲ್ಲ, ಆಲ್ರೆಡಿ ಅದಕ್ಕೆ ನೀರು ಹಾಕಿರ್ತಾರೆ. ಸೊ ಇನ್ನೂ ನೀರು ಹಾಕಿದ್ರೆ ಅಷ್ಟು ಒಂದು ತುಂಬ ನೀರು ನೀರು ಅನಿಸ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಾಯಿಲ್ ಕಾಯಿಸ್ಕೊಳ್ಳೋವಂಥದ್ದು. ಇಲ್ಲಿ ಗೋಬಿ ಕಬಾಬ್ ಮಾಡೋಣ ಅಂತ ಅಂದ್ಬಿಟ್ಟು ಎಣ್ಣೆ ಇಡ್ತಾ ಇದ್ದೀನಿ ಬಾಣಲಿಗೆ. ಸೊ ಫ್ಯಾನ್ನ ಆನ್ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ಅದು ಜಿಡ್ಡು ಎಲ್ಲ ಮತ್ತೆ ಕಬೋರ್ಡ್ ಮೇಲೆ ಎಲ್ಲ ಕೂತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ಎಣ್ಣೆ ಹಾಕಿದಾಗ ಎಕ್ಸಿಸ್ಟ್ ಫ್ಯಾನ್ ಆನ್ ಮಾಡಿದ್ರೆ ಎಣ್ಣೆನೂ ಕೂಡ ಹೇಳ್ಕೊಳ್ಳುತ್ತೆ ಜಾಸ್ತಿ ಅಂತ ಹೇಳ್ತಾರೆ, ಬಟ್ ಬೇರೆ ಆಪ್ಷನ್ ಇಲ್ಲ. ನಮ್ಮದು ಕಬೋರ್ಡ್ಸ್ ಎಲ್ಲ ತುಂಬ ಹತ್ತಿರದಲ್ಲಿರೋದ್ರಿಂದ ತುಂಬ ಎಣ್ಣೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಎಣ್ಣೆನ ಸ್ವಲ್ಪ ಹಾಕೋತಾ ಇದ್ದೀನಿ, ಜಾಸ್ತಿ ಎಣ್ಣೆ ಹಾಕೋತಾ ಇಲ್ಲ. ತುಂಬ ಕಾಯಿಸಿರೋ ಎಣ್ಣೆಯಲ್ಲೇ ಅಡುಗೆ ಮಾಡಬಾರ್ದು ಅಂತಾರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಂಡಿರುವಂಥದ್ದು. ಹಾಗೆ ಇವತ್ತು ಥರ್ಸ್ಡೇ, ಸೊ ಸಂಡೇ ಆ್ಯಕ್ಚುಲಿ ಬ್ಯಾಂಗ್ಳೂರಿಗೆ ಹೋಗೋದಿದೆ. ಸೊ ಚಿಕ್ಕಮ್ಮ ಬಂದಿದ್ರಲ್ಲ ಮೊನ್ನೆ, ಸೊ ಚಿಕ್ಕಮ್ಮನ ಮನೆಗೆ ಏನೋ ಚಿಕ್ಕ ಫಂಕ್ಷನ್ ಇದೆ ಅಂತೆ. ಸೊ ಅದಕ್ಕೆ ಬಾಬಾ ಅಂತ ಕರೀತಾ ಇದ್ದಾರೆ. ಸೊ ನಾನ್ ವೆಜ್ ಊಟದ ಫಂಕ್ಷನ್ನು. ಸೊ ನಾವು ನಾನ್ ವೆಜ್ ತಿನ್ನಂಗಿಲ್ಲ, ಸತ್ಯನಾರಾಯಣ ಪೂಜೆ ಮಾಡಿಸಿರೋದ್ರಿಂದ 48 ಡೇಸ್ ನಾನ್ ವೆಜ್ ತಿನ್ನ ಆಗಿಲ್ಲ. ಬಟ್ ಬರಲ್ಲ ಅಂದೆ, ಬಟ್ ಎಲ್ಲ ಕಸಿನ್ಸ್ ಎಲ್ಲ ಬರ್ತಾರೆ ಬಾ ಅಂತ ಕೂಗ್ತಾ ಇದ್ದಾರೆ. ಸೊ ನೋಡೋಣ.
ಹೋಗ್ತೀರಾ ಇಲ್ವಾ ಅಂತ ಇನ್ನೂ ಗೊತ್ತಿಲ್ಲ, ಆದರೆ ಹೋಗ್ತೀನಿ. ಚಲೋಣ, ಅಲ್ಲೂ ಕೂಡ ಒಂದಷ್ಟು ವೀಡಿಯೋಗಳನ್ನ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೋದರೆ ಸ್ಯಾಟರ್ಡೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನೋಡೋಣ, ಇನ್ನೂ ಪ್ಲ್ಯಾನ್ ಏನೂ ಇಲ್ಲ. ಸೊ ಅಂದ್ಕೊಂಡಿರೋವಂಥದ್ದು ನೋಡೋಣ, ಹೋಗ್ತೀನಾ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಮುದ್ದೆ ಕೂಡ ಇಡ್ತಾಯಿನಿ ನಾನು, ಇಲ್ಲಿ ಬಂದು ಪಟ್ಲಲ್ಲೇ ಮಾಡ್ಕೊಬಿಡ್ತೀನಿ, ಪಾತ್ರೆ ಏನು ಇಡಕ್ಕೆ ಹೋಗಲ್ಲ. ಜಸ್ಟ್ ಎರಡು ಮುದ್ದೆ, ನನ್ನ ಮಗನ ಒಂಚೂರು ಮುದ್ದೆ ಇಡ್ತೀನಿ ಅಷ್ಟೇ, ಅವ್ನು ನನಗೆ ಇವತ್ತು ಮುದ್ದೆ ಬೇಡ ಅಂತಂದ. ಸೊ ಅದಕ್ಕೋಸ್ಕರ ಇಬ್ಬರಿಗೇ ಎರಡು ಮುದ್ದೆ ಮಾಡೋಕ್ಕೆ ಅಂತ ಬಟ್ಲಲ್ಲಿ ಇಟ್ಟಿರೋವಂಥದ್ದು. ಇಲ್ಲಿ ಎಣ್ಣೆ ಕಾದಿದೆ, ಎಣ್ಣೆ ಚೆನ್ನಾಗಿ ಕಾಯಬೇಕು, ಸ್ವಲ್ಪ ಉಗ್ಗೆ ಬರ್ತಾ ಇದೆ ಅನ್ನೋ ಲೆವೆಲ್ಗೆ ಎಣ್ಣೆ ಕಾಯಬೇಕು. ಸೊ ಆವಾಗ ನಾವು ಗೋಬಿ ಏನು ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದೊಂದಾಗಿ ಹಾಕೋತಾ ಇದೀನಿ. ಸೊ ಈ ರೀತಿ ಎಣ್ಣೆ ಚೆನ್ನಾಗಿ ಕಾದಾಗ ಹಾಕ್ಕೊಂಡ್ರೆ ಅದು ತುಂಬ ಕ್ರಿಸ್ಪಿಯಾಗುತ್ತೆ, ಎಣ್ಣೆ ತುಂಬ ಎಳ್ಕೊಳ್ಳೋದಿಲ್ಲ. ಉರಿ ಹೈ ಫ್ಲೇಮಲ್ಲೇ ಇರಬೇಕು, ತುಂಬ ಕಡಿಮೆ ಮಾಡೋದಾಗಲಿ ಮೀಡಿಯಂ ಫ್ಲೇಮ್ಗಾದರೆ ಇಡಕ್ಕೆ ಹೋಗಬೇಡಿ. ನೀವು ರೋಡ್ ಸೈಡೆಲ್ಲ ನೋಡ್ಬೋದು ಎಷ್ಟು ಹೈ ಫ್ಲೇಮಲ್ಲಿ ಅವರು ಮಾಡ್ತಾ ಇರ್ತಾರೆ ಅಂತಂದ್ಬಿಟ್ಟು. ಸೊ ನಾನು ಅವ್ರನ್ನ ನೋಡಿದಾಗಿಂದ ನಾನು ಈ ರೀತಿನೇ ಮಾಡೋದು. ಸೊ ಹೈ ಫ್ಲೇಮಲ್ಲಿ ಈ ರೀತಿ ಏನಾದರೂ ಬೇಯಿಸುವಾಗ ಬೇಯಿಸ್ಬಿಟ್ಟು ಆಮೇಲೆ ಸ್ವಲ್ಪ ಮೀಡಿಯಂ ಫ್ಲೇಮ್ಗೆ ಮಾಡ್ಕೋಬೋದು. ಈ ಗೋಬಿ ಆಲ್ರೆಡಿ ಬೆಂದಿದೆ, ನಾನು ಆಲ್ಮೋಸ್ಟ್ 60% 40% ಬೇಯಿಸ್ಬಿಟ್ಟಿದ್ದೀನಿ. ಸೊ ಇನ್ನು ಸ್ವಲ್ಪ ಬೆಂದರೆ ಸಾಕು ಆ್ಯಕ್ಚುಲಿ. ಸೊ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ. ನೋಡ್ಬೋದು ಫುಲ್ ಕೋಟಿಂಗ್ ಕೂಡ ಆಗಿಲ್ಲ, ಫುಲ್ ಕೋಟಿಂಗ್ ಕೂಡ ಆಗಬಾರ್ದು, ಇದೇ ಥರನೇ ಇರಬೇಕು. ಸೊ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ. ಹಂಗನ್ಬಿಟ್ಟು ಬರೀ ಗೋಬಿ ಗೋಬಿ ಅಂತ ಅಲ್ಲ, ಸ್ವಲ್ಪ ಇರಬೇಕು, ಸ್ವಲ್ಪ ಗೋಬಿ ಕಾಣಿಸ್ತಾ ಇರಬೇಕು, ಫುಲ್ ಬೋಂಡಾ. ಅದಕ್ಕೆ ನೀವು ಕಲಸಿಬಿಟ್ರೆ ಅದೊಂಥರ ಮೆತ್ ಮೆತ್ತಗೆ ಹಿಟ್ಟಿಟ್ಟು ಥರ ಸಿಗ್ತಾ ಇರುತ್ತೆ, ಆ ಥರ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಕಾರ್ನ್ಫ್ಲೋರ್ ಹಾಕಿರ್ತೀವಲ್ಲ ಅದು ಸ್ಟಿಫ್ನೆಸ್ ಇರುತ್ತೆ, ತುಂಬ ಬೋಂಡಾ ಥರ ಎಲ್ಲ ಏನು ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಏನು ನೊರೆ ಬರ್ತಾ ಇದೆಯಲ್ಲ, ಆ ನೊರೆ ಪೂರ್ತಿಯಾಗಿ ಕಡಿಮೆ ಆಗಬೇಕು, ಅಲ್ಲಿ ತನಕ ಬೇಯಿಸಬೇಕಾಗತ್ತೆ. ನೀವು ಯಾವುದೇ ಆಗಲಿ, ಗೋಬಿ ಆಗ್ಬೋದು, ಕಬಾಬ್ ಆಗ್ಬೋದು, ಈ ರೀತಿ ನೊರೆ ಪೂರ್ತಿಯಾಗಿ ಕಡಿಮೆ ಆಗೋ ತನಕ ನಾವು ಬೇಯಿಸ್ಕೊಂಡ್ರೆ ಅದು ರೆಡಿಯಾಗಿದೆ ಅಂತ ಅರ್ಥ. ಅವಾಗ ತುಂಬ ಕ್ರಿಸ್ಪಿ ಆಗ ನೀವು ನೋಡ್ತಾ ಇರ್ಬೋದು ಎಷ್ಟು ನೊರೆ ಕಡಿಮೆ ಆಗಿದೆ ಅಂತನ್ಬಿಟ್ಟು. ಆಗಲೇ ಎಷ್ಟಿತ್ತು, ಈಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಅಂತ ಅರ್ಥ. ಸೊ ಈಗ ಇದನ್ನು ತೆಕ್ಕೊಳ್ಳೋಣ, ನೊರೆ ನೋಡ್ಬೋದು ನೀವು ಎಷ್ಟು ಕಡಿಮೆ ಆಗಿದೆ, ಎಷ್ಟು ಕ್ರಿಸ್ಪಿಯಾಗಿ ಆಗಿದ್ದು ನೋಡಿ. ಎಣ್ಣೆನೂ ಅಷ್ಟು ಒಂದು ಎಳ್ಕೊಂಡಿರಲಿಲ್ಲ, ತುಂಬ ಚೆನ್ನಾಗಾಗಿತ್ತು. ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಏನು ಅಂತ ಅನ್ನೋದನ್ನ. ತುಂಬ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಕೋಬೋದು. ಯಾರಾದರೂ ನಾನ್ ವೆಜ್ ತಿನ್ನಲ್ಲ ಅನ್ನೋರಾದರೆ ಈ ರೀತಿ ಮಾಡ್ಕೊಂಬಿಟ್ರೆ ಸೇಮ್ ಕಬಾಬ್ ತಿಂದಿದ್ದು ಫೀಲೇ ಕೊಡುತ್ತೆ. ಸೊ ಅಷ್ಟು ಚೆನ್ನಾಗಿತ್ತು. ಬಟ್ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಅಂದ್ಬಿಟ್ಟು 48 ಡೇಸ್ ಯಾವುದೇ ಪೂಜೆ ಮಾಡಿದ್ರು ಚಿಕನ್ ಮಟನ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ಈ ರೀತಿ ಮಾಡಿಕೊಂಡು ತಿನ್ಬೋದು. ಹೆಂಗಿದೆ ಚಿಂಟು? ಗೋಬಿ ಕಬಾಬ್ ಚೆನ್ನಾಗಿದೆಯಾ? ಕಬಾಬು ಸೂಪರ್, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು. ಸೌಂಡ್ ಕಡಿಮೆ ಮಾಡಿಸಿನಿ. ತುಂಬ ಚೆನ್ನಾಗಿ ಬಂದಿತ್ತು ಕಬಾಬು, ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಫುಲ್ ಕ್ರಿಸ್ಪಿಯಾಗಿ, ಈ ಪಕೋಡ ಎಲ್ಲ ಬರುತ್ತಲ್ಲ ಕ್ರಿಸ್ಪಿ, ಅಷ್ಟು ಕ್ರಿಸ್ಪಿಯಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಸೊ ಊಟ ಎಲ್ಲ ಆಯಿತು. ಸೊ ನಮ್ಮ ಮಗ ಇನ್ನು ತಿಂತಾನೇ ಇದ್ದಾನೆ, ಅವನು ತುಂಬ ಇಷ್ಟ ಆಯ್ತಂತೆ. ಅವನು ಹೆದೇ ಹೇಳ್ತಿದ್ದ, ಇನ್ನೂ ಸ್ವಲ್ಪ ಮಾಡು ಅಂದೆ ತಾನೇ, ಸ್ವಲ್ಪನೇ ಮಾಡಿದ್ಯಾ ಅಂತ. ಸಾಕು, ತುಂಬ ಹೆವಿಯಾಗಿ ತಿನ್ನೋದು ಬೇಡ ಅಂತ ಸ್ವಲ್ಪ ಮಾಡಿದೆ, ಸ್ವಲ್ಪ ಏನಿಲ್ಲ, ಕರೆಕ್ಟಾಗಿ ಮಾಡಿದೆ, ಒಂದು ಎರಡು ಪ್ಲೇಟ್ ಆಗುವಷ್ಟೇ ಮಾಡಿದ್ದೆ. ಸೊ ಈಗ ಕುಂಬಳಕಾಯಿನ ಕಟ್ ಮಾಡೋಣ ಅಂತಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಟಿವಿ ಬಿಗ್ ಬಾಸ್ ಬರ್ತಾ ಇದೆ, ಅಡ್ವರ್ಟೈಸ್ ಬಂದಾಗ ನಾಗಿಡಿ ಹಾಕ್ತಾನೆ ನನ್ನ ಮಗ, ಅವನಿಗೆ ಏನೋ ಇಷ್ಟ ನಾಗಿಡಿ. ಸೊ ಬಿಗ್ ಬಾಸ್ ನೋಡ್ತಾ ಇದ್ವಿ, ಇನ್ನೊಂದು 2 ವೀಕ್ಸ್ ಇರುತ್ತೆ ಅಷ್ಟೇ ಬಿಗ್ ಬಾಸು. ಸೊ ಯಾರು ಗೆಲ್ತಾರೆ ನೋಡೋಣ, ಯಾರು ಗೆಲ್ಬೇಕು ಅಂತ, ಯಾರು ಗೆಲ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಯಾರು ಫೇವ್ರೇಟ್ ಅಂತ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ನನಗೆ ದೀಪಿಕಾ ದಾಸ್ ಇಷ್ಟ ಆಗ್ತಿದ್ದಾರೆ, ಹಾಗೆ ರೂಪೇಶ್ ರಾಜಣ್ಣ ಕೂಡ ಇಷ್ಟ ಆಗ್ತಾರೆ. ಸೊ ಎಲ್ಲರೂ ಅವ್ರನ್ನ ಒಂಥರ ಇಗ್ನೋರ್ ಮಾಡೋದು ನೋಡಿ ನೋಡಿ ಅದೇನೋ ಒಂಥರ ಸಿಂಪತಿ ಅನ್ನೋದೆಲ್ಲ ಕ್ರಿಯೇಟ್ ಆಗಿಬಿಟ್ಟಿದೆ ರೂಪೇಶ್ ರಾಜಣ್ಣ ಮೇಲೆ. ಸೊ ಒಂದೊಂದು ಸತಿ ಕಿರ್ಚಾಡ್ತಾರೆ, ಒಂದೊಂದು ಇಷ್ಟ ಆಗಲ್ಲ, ಬಟ್ ಅವ್ರೇನೋ ಸೆನ್ಸ್ ಒಂಥರ ಇಷ್ಟ ಆಗುತ್ತೆ. ಹಾಗೆ ಆರ್ಯವರ್ಧನ್ ಅವ್ರ ಕಾಮಿಡಿ ಇಷ್ಟ ಆಗುತ್ತೆ. ಸೊ ಯಾರು ಗೆಲ್ಲಬೇಕು ಅಂದರೆ ದೀಪಿಕಾ ದಾಸ್ ಇಲ್ಲ ರೂಪೇಶ್ ಶೆಟ್ಟಿ ಗೆಲ್ಲಬೇಕು ಅಂತ ಅನ್ಕೋತೀನಿ ನಾನು. ರಾಕೇಶ್ ಗೆಲ್ಬೋದು ಅನಿಸುತ್ತೆ, ಬಟ್ ಏನೋ ರೂಪೇಶ್ ಶೆಟ್ಟಿ ಗೆದ್ರೆ ಸ್ವಲ್ಪ ಚೆನ್ನಾಗಿರತ್ತೆ ಅಂತ ಅನಿಸುತ್ತೆ. ಸೊ ಬನ್ನಿ ಕಟ್ ಮಾಡಿಕೊಂಡು, ಬಿಗ್ ಬಾಸ್ ಬಂತು ನೋಡೋಣ. ಫೋನ್ ಕೊಡಬೇಕು, ನನ್ನ ಮಗ ಬೈತಾನೆ.
ಸೊ ಇಲ್ಲಿ ನಾನು ಕುಂಬಳಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಅಕ್ಕಿ ರೊಟ್ಟಿ ಕುಂಬಳಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡೆ. ನನ್ನ ಮಗ ಬಿಟ್ಬಿಟ್ಟ ಚಪಾತಿ ಕುಂಬಳಕಾಯಿ ಪಲ್ಯ ಮಾಡು ಚೆನ್ನಾಗಿರುತ್ತೆ, ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ ಮಮ್ಮಿ ನಿನಗೆ ಏನು ಗೊತ್ತಾಗಲ್ಲ ಅಂತ ನನಗೆ ಹೇಳ್ತಾನೆ. ಸರಿ ಆಯ್ತಪ್ಪ ಅಂದೆ. ಕುಂಬಳಕಾಯಿನ ಇನ್ನೊಂದು ಫಸ್ಟ್ ಕಟ್ ಮಾಡುವಾಗ ಅದನ್ನು ಕಟ್ ಮಾಡಬಾರ್ದು ಅಂತ ಹೇಳ್ತಾರೆ, ಒಡಿಬೇಕು ಫಸ್ಟ್ ಟೈಮ್ ಒಡೆದ್ಬಿಟ್ಟು ಆಮೇಲೆ ಕಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ಹೊಡೆದೆ, ಆಮೇಲೆ ನೀಟಾಗಿ ನಾನು ಸಿಪ್ಪೆ ಎಲ್ಲ ಏನು ಬಿಚ್ಚುತ್ತಾ ಇಲ್ಲ ಹಂಗೆ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಎಳೆಯೋದಿದೆ, ಆರಾಮಾಗಿ ಬೇಯುತ್ತೆ. ಇಲ್ಲ ಕಾಳು ಬೇರೆ ಇತ್ತು, ಅವರೆಕಾಳು ಸ್ವಲ್ಪ ಹಸಿದು, ಅವರೆಕಾಳು ಹಾಕಿ ಮಾಡೋಣ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಾಗುತ್ತೆ ಅವರೆಕಾಳು ಹಾಕಿ ಮಾಡೋದ್ರಿಂದ, ಅದಕ್ಕೋಸ್ಕರ ಅವರೆಕಾಳು ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋಲಿ ಆ ರೆಸಿಪಿ ಕೂಡ ಬರುತ್ತೆ. ಹಾಗೆ ಇವತ್ತಿನ ವೀಡಿಯೋ ಇಷ್ಟೇ. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.